ಊರಲ್ಲಿ ಮಳೆಯಾಗಿ ಒಂದ್ ಕಡೆ ಹಸು ಕರು ಎಲ್ಲ ಹೊಡ್ಕೊಂಡು ಒಂದ್ ಕಡೆ ಹೋಗ್ತಾ ಒಂದ್ ಕಡೆ ಬಯಲುಸೀಮೆಯಲ್ಲಿ ಮಳೆ ಕಮ್ಮಿಯಾಗಿ ಇವತ್ತು ಎಲ್ಲಾ ಬೆಳೆಗಳು ರೈತರು ಬೆಳೆಯುವಂತ ಬೆಳೆಗಳಿಗೆ ಏನಾಗ್ತಾ ಇದೆ, ನುಸಿ ರೋಗ ಅಂತ ಬಂದು ಇವತ್ತು ತುಂಬಾ ಬೆಳೆ ಎಲ್ಲ ನಷ್ಟ ಆಗ್ತಾ ಇದೆ ರೈತರಿಗೆ. ಅದರಿಂದ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಆ ಬೆಳೆಯನ್ನ ನಾಶ ಆಗ್ತಾ ಇರೋದು, ರೋಗ ಏನ್ ಬರ್ತಾ ಇದೆ ಅಂತ ಅದನ್ನ ಒಂದು ಸೈಂಟಿಸ್ಟ್ ಕಳಿಸಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಳಿಸಿ ಆ ಬೆಳೆಯನ್ನ ಟೊಮೆಟೋ ಕೋಸು ಬೀನ್ಸು ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ಅದರಿಂದ ಸೈಂಟಿಸ್ಟ್ ಅನ್ನ ಅಲ್ಲಿಗೆ ಕಳಿಸಿಕೊಟ್ಟು ಏನ್ ರೋಗ ಇದೆ, ಅದಕ್ಕೆ ಏನ್ ಔಷಧಿ ಹೊಡಿಬೇಕು, ಏನಾಗಬೇಕು ಅನ್ನೋದನ್ನ ನಮ್ಮ ಸರ್ಕಾರ ಎಚ್ಚರಿಸ್ಕೋಬೇಕಾಗಿದೆ. ಅದೇ ರೀತಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿವತ್ತು ರೈತರು ಅವರು ವ್ಯವಸಾಯವನ್ನೇ ನಂಬಿಕೊಂಡು ಬದುಕ್ತಾ ಇರುವಂತ ಜೀವನ ಮಾಡಿರುವಂತದ್ದು, ಬೆಂಗಳೂರಿಗೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು, ಇದರಿಂದ ಆ ಬೆಳೆಗಳನ್ನ ನಾಶ ಆಗ್ತಾ ಇರೋದಕ್ಕೆ ಇವತ್ತು ಟೊಮೆಟೋ ರೇಟು 1000 ರಿಂದ 1200 ರೂಪಾಯಿ ಇದೆ ಒಂದು ಬಾಕ್ಸ್. ಆದ್ರೆ ಇವತ್ತು ಆಂಧ್ರ ಪ್ರದೇಶದಿಂದ ಟೊಮೆಟೋ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕರ್ನಾಟಕದಲ್ಲಿ ಇವತ್ತು ಜಾಸ್ತಿ ಆಗ್ತಾ ಇದೆ. ಅದರಿಂದ ತಾವು ಒಂದು ಮಾರ್ಗದರ್ಶನ ಕೊಡಬೇಕು ಸರ್ಕಾರಕ್ಕೆ. ಈ ಟೊಮೆಟೋ ಬೆಲೆ ಜಾಸ್ತಿ ಆಗಿದೆ, ಈ ಕಡೆ ಟೊಮೆಟೋಗೆ ರೋಗ ಬಂದಿದೆ, ಟೊಮೆಟೋ ಸಿಗ್ತಾ ಇಲ್ಲ, ರೈತರಿಗೆ ಒಂದು ಎಕರೆಗೆ 2-2.5 ಲಕ್ಷ ರೂಪಾಯಿ ಲಾಸ್ ಆಗ್ತಾ ಇದೆ. ಅದನ್ನ ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನ ಇಮಿಡಿಯೇಟ್ ಆಗಿ ನೋಡಬೇಕು ಅನ್ನೋದು ನನ್ನ ಒತ್ತಾಯ. ಆಮೇಲೆ ಇನ್ನೊಂದು, ನಮ್ಮ ಸ್ನೇಹಿತರೆಲ್ಲ ಬಿಜೆಪಿ ಸ್ನೇಹಿತರಿಗೆಲ್ಲ ಹೇಳ್ತೀವಿ, ನಾವೆಲ್ಲ ಎಲ್ಲ ಜೆಡಿಎಸ್ ಬಿಜೆಪಿ ಹೇಳ್ತೀವಿ, ನೀವೆಲ್ಲ ಉತ್ತರ ಕೊಟ್ಟಾಗ ನೀವು ಮಾತಾಡುವಾಗ ಯಾರು ಇಲ್ಲಿ ಮಾತಾಡಿಲ್ಲ. ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೇಳಿ, ನೀವು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಿರ್ಗಾ ನೀವು ಹೇಳಿ, ಅದನ್ನ ನಮ್ಗೆ ಇಷ್ಟ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ರೆ ನಿಜ ಹೇಳ್ತಾ ಇದ್ರೆ ಹೇಳಿ, ಯಾಕೆ ಈ ತರ ಸದನ ಮಾತಾಡು? ಹೌದು, ಉತ್ತರ ಕೊಡೋದನ್ನ ಕೇಳ್ರಿ ನೀವು, ಸರ್ಕಾರ ಉತ್ತರ ಕೊಡೋದನ್ನ ಕೇಳಿ ನೀವು ಅಂದ್ರೆ ಯಾವ ಯಾವ ನ್ಯಾಯ ಇದೆ ಸರ್ಕಾರ ಕೊಡುವ ಉತ್ತರ ಕೇಳಿ, ಉತ್ತರ ಸರಿ ಇಲ್ಲ ಅಂದ್ರೆ ಉತ್ತರ ಸರಿ ಇಲ್ಲ ಅಂತ ಹೇಳಿ, ಸರಿ ಇದೆ ಅಂತ ಹೇಳಿ ನೀವು ಯಾಕೆ ನೀವು ಸ್ಟ್ರೈಕ್ ಮಾಡ್ತೀರಾ? ಕೊಡಕ್ಕೆ ಬಿಡ್ತಾ ಇಲ್ಲ ನೀವು, ಉತ್ತರ ಕೇಳ್ರಿ, ಉತ್ತರ ಕೇಳ್ಬಿಟ್ಟು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ ನೀವು. ಯಾರು ಬೇಡ ಅಂತ ನೀವೆಲ್ಲ ರೇಗಿಸ್ರೆ ರೇಗವರಲ್ಲ ನಾವೆಲ್ಲ, ನೀವು ರೇಗಿಸ್ಕೊಂಡಿದ್ರೆ ರೇಗವರಲ್ಲ ನಾವು, ನಾವು ಬಂದಿರೋ ಜನಕ್ಕೋಸ್ಕರ ಕೆಲಸ ಮಾಡಕ್ಕೆ, ನಿಮ್ ತರ ಜನಕ್ಕೋಸ್ಕರ ಕೆಲಸವನ್ನು ಹಾಲು ಮಾಡಕ್ಕಲ್ಲ ನಾವು ಬಂದಿರೋದು. ನೀವು ರೇಗಿಸಿದ್ರೆ ನಮಗೂ ಗೊತ್ತಿದೆ ರೇಗಿಸೋದು, ಆಯ್ತಾ? ಉತ್ತರ ಕೇಳ್ರಿ ಫಸ್ಟ್. ನೀವು ನಿಮ್ಮ ತಾಲೂಕಿನ ಜನಗಳ ಬಗ್ಗೆ ಕೆಲಸ ಮಾಡಕ್ ಬಂದಿದ್ರೆ, ನಿಮ್ಮ ತಾಲೂಕುಗಳ ಜನಗಳಿಗೋಸ್ಕರ ಏನಾದ್ರೂ ಉಪಯೋಗ ಅಂತ ಕೆಲಸ ಮಾಡಕ್ ಬಂದ್ರೆ ಉತ್ತರ ಕೇಳಿ ಫಸ್ಟ್ ಕೂತ್ಕೊಂಡು, ಸರಿ ಸರಿ ಇಲ್ಲ ಅದಂತೇಳಿ ಅದಕ್ಕೂ ಉತ್ತರ ಕೊಡೋದಕ್ಕೆ ನಮ್ಮ ಮುಖ್ಯಮಂತ್ರಿ ರೆಡಿ ಇರ್ತಾರೆ ನಿಮ್ಗೆ ಅಂತ ಅಶೋಕ್ ರೈ ಮಾತಾಡಿ.